ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಾ ಅಂತೂ ಇಂತೂ ಏಷ್ಯನ್ ಗೇಮ್ಸ್ ಫೈನಲ್ಸ್ಗಳು ನಿರ್ಧಾರ ಆದ್ರೂ ನಮ್ಮ ಇಂಡಿಯಾ ಮೊದಲನೇ ಮ್ಯಾಚನ್ನು ಗೆಲ್ತು ಅನ್ನೋ ಸೆಮಿಫೈನಲ್ ಒನ್ ಅಲ್ಲಿ ಸೆಮಿಫೈನಲ್ ಟೂ ಅಲ್ಲಿ ಆಶ್ಚರ್ಯ ಮೂಡಿಸಿದ್ದು ಸ್ಟನ್ ಮಾಡಿ ಬಿಸಾಕ್ಬಿಟ್ರು ಅಂತ ಹೇಳ್ಬೇಕು. ಅಫ್ಘಾನಿಸ್ತಾನವರು ಪಾಕಿಸ್ತಾನ್ಗೆ, ಪಾಕಿಸ್ತಾನ್ ಸೋತಿದೆ ಅಫ್ಘಾನಿಸ್ತಾನ ಮೇಲೆ. ಇಟ್ಸ್ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್, ಇಟ್ಸ್ ನಾಟ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಇನ್ ದ ಫೈನಲ್. ನಾವು ಅನ್ಕೊಂಡಿದ್ವಿ ಪಾಕಿಸ್ತಾನ್ ಯಾವಾಗಾನ ಸಿಗ್ತಾರೆ ಇವರು ಫೈನಲಲ್ಲಿ ಅಥವಾ ಸೆಮಿಫೈನಲ್ಲಿ ಅಂತ ಒಂದು ದೊಡ್ಡ ಇವೆಂಟಲ್ಲಿ ಎಲ್ಲರೂ ಸಿಗ್ತಾರೆ ಅಂತ ಅನ್ಕೊಂಡಿದ್ವಿ, ಬಟ್ ಎಲ್ಲೋ ಸಿಗಲಿಲ್ಲ. ಆ ಥರ ಆಗೋಗ್ಬಿಡ್ದ ಪಾಕಿಸ್ತಾನ. ಬಾಂಗ್ಲಾದೇಶ ಮೇಲೆ ನಾವು ಡಾಮಿನೇಟ್ ಮಾಡ್ಕೊಂಡು ಗೆಲ್ತಾ ಇದ್ದಂಗೆನೆ ಇವರು ಈ ಕಡೆ ಕನ್ವಿನ್ಸಿಂಗ್ ಆಗಿ ಎದುರು ಇವರು 6 ವಿಕೆಟ್ ಕಳ್ಕೊಂಡಿರ್ಬೋದು ಅಫ್ಘಾನಿಸ್ತಾನದವರು. ಎಲ್ಲಿಗಿರು ಲೋ ಸ್ಕೋರಿಂಗ್ ಗೇಮು 115 ರನ್ನು. ಫಸ್ಟ್ ಮ್ಯಾಚು ಕೂಡ ಫಸ್ಟ್ ಬ್ಯಾಟಿಂಗ್ ಆಗಿಬಿಟ್ಟು ಲೋ ಸ್ಕೋರಿಂಗ್ ಮಾಡ್ಕೊಂಡಿದ್ರು ಅವ್ರನ್ನು ಕೂಡ ಬಾಂಗ್ಲಾದೇಶರು. ಇಲ್ಲಿ ಇವ್ರನ್ನು ಕೂಡ ಲೋ ಸ್ಕೋರಿಂಗು. ಪಾಕಿಸ್ತಾನದವ್ರು 115 ರನ್ನು ಟಾರ್ಗೆಟ್ ಅಂತಂದರೆ ಇದನ್ನು ಆರಾಮಾಗಿ ಸಲೀಸಾಗಿ ಚೇಸ್ ಡೌನ್ ಮಾಡಿದ್ರು ಅಂತಲ್ಲ, 6 ವಿಕೆಟ್ನ ಕಳ್ಕೊಂಡು 17ನೇ 18ನೇ ಓವರ್ಗೇನೋ ಚೇಸ್ ಡೌನ್ ಮಾಡಿಬಿಟ್ಟು ಬಿಸಾಕಿದ್ರು. ಗುಲ್ಬದ್ದೀನ್ಗೆ ಕ್ರೆಡಿಟ್ ಕೊಡಬೇಕು, ಅವರು ಕೂಡ ಚೆನ್ನಾಗಿ ಆಡಿದ್ರು, ಜದರಾನ್ ಚೆನ್ನಾಗಿ ಆಡಿದ್ರು ಬ್ಯಾಟಿಂಗಲ್ಲಿ. ಒಟ್ಟಿನಲ್ಲಂತೂ ಒಂಥರ ಮಸ್ತ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳಬೇಕು, ಒಂಥರ ಅಪ್ಸೆಟ್ ಮಾಡಿದ್ರು ಅಂತ ಹೇಳ್ಬೇಕು. ನಾನು ಅಂದ್ಕೊಂಡಿದ್ದೆ ಪಾಕಿಸ್ತಾನದವರು ಗೆಲ್ತಾರೆ ಅಂತ. ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ ಪಾಕಿಸ್ತಾನದವ್ರು ಚೆನ್ನಾಗಿ ಆಡಿದ್ರೆ ಕ್ರಿಕೆಟ್ನ ಅಂತ, ಯಾರು ಕೂಡ ಅನ್ಕೊಂಡಿರೋದಿಲ್ಲ ಅಫ್ಘಾನಿಸ್ತಾನದವರು ಡಾಮಿನೇಟ್ ಮಾಡಿಬಿಡ್ತಾರೆ ಅಂತ. ಬಟ್ ಅಫ್ಘಾನಿಸ್ತಾನ ಒಂಥರ ಅಪ್ಸೆಟ್ ಮಾಡಿದ್ರೆ ಅಂತಲೇ ಹೇಳಬೇಕು. ಇಟ್ಸ್ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ. ನಾಳೆ ಮ್ಯಾಚು ನಾಳೆ ನಡೀತಿದೆ, 11:30 ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಮೊದಲನೇ ಮ್ಯಾಚು ಪಾಕಿಸ್ತಾನ್ ವರ್ಸಸ್ ಬಾಂಗ್ಲಾದೇಶ್, ಇದು ಬ್ರಾನ್ಸ್ ಮೆಡಲ್ ಮ್ಯಾಚ್ ಆಗಿರುತ್ತೆ. ಯಾಕಂದರೆ ಸೋತವರಲ್ವಾ ಸೆಮಿಫೈನಲಲ್ಲಿ, ಎರಡು ತಂಡಗಳು ಕೂಡ ಇವರು ಬ್ರಾನ್ಸ್ ಮೆಡಲ್ಗಾಗಿ ಕಿತ್ತಾಟ ನಡೆಸ್ತಾರೆ. ನೆಕ್ಸ್ಟ್ ಮ್ಯಾಚು ಗೋಲ್ಡ್ ಮೆಡಲ್ ಮತ್ತು ಸಿಲ್ವರ್ ಮೆಡಲ್ ಸಿಕ್ಕೇ ಸಿಗುತ್ತೆ. ಗೋಲ್ಡ್ ಹೊಡಿತಾರೆ ಅಂತ ಅನ್ಕೊಂಡಿದ್ದೀನಿ, ಏನಾಗುತ್ತೆ ಅಂತ ನೋಡೋಣಾಗಿರುತ್ತೆ. ಒಂದು ಚಿಕ್ಕ ಅಪ್ಡೇಟ್ ಕೊಡಬೇಕಾಗಿತ್ತು. ಅಫ್ಘಾನಿಸ್ತಾನದವರು ಪಾಕಿಸ್ತಾನದವ್ರಿಗೆ ಅಪ್ಸೆಟ್ ಮಾಡಿರೋದು. ನಾನು ಅಂದ್ಕೊಂಡಿದ್ದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಆಗುತ್ತೆ, ಒಂಥರ ಹೆವಿ ಹೈಪ್ ಕ್ರಿಯೇಟ್ ಆಗುತ್ತೆ ಮತ್ತು ಈ ಮ್ಯಾಚು ಅದು ಇದು ಅಂತೆಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಏನು ಹೈಪ್ ಇಲ್ಲದಂಗೆ ಹೋಗ್ಬಿಡ್ತು. ಬಟ್ ಅಫ್ಘಾನಿಸ್ತಾನದವರು ಈಕ್ವಲಿ ಕಾಂಪಿಟೇಷನ್ ಅಂತೂ ಕೊಡೋ ಥರನೇ ಕಾಣಿಸ್ತಾ ಇದ್ದಾರೆ. ಇವರೆಲ್ಲರಿಗಿಂತ ಅವ್ರ ಅಜ್ಜಿ ನೇಪಾಳದವ್ರು ಫೈನಲ್ಗೆ ಬಂದರೆ ಇನ್ನೂ ಮಸ್ತಾಗಿ ಆಡಿರೋಲ್ಲಾಗುರು ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಇವರೆಲ್ಲ ನೋಡಿ ಹೆಂಗಾಡಿದವ್ರು, ನೇಪಾಳವರೆಲ್ಲ ಐ ಸ್ಕೋರಿಂಗ್ ಎಲ್ಲ ಹೊಡಿತಾ ಇದರಲ್ಲಿ 170-180 ಇಂಡಿಯಾ ಮೇಲೇ ಹೊಡೆದಿದ್ದಾರೆ. ನೇಪಾಳವರೇ ಫೈನಲಿಗೆ ಬಂದರೆ ಇನ್ನೂ ಚೆನ್ನಾಗಿರೋದಿಲ್ಲ, ಅವರು ಕಾಂಪಿಟೇಷನ್ ಇರೋದು ಮಸ್ತ್ ಇರೋದು ಅಂತ ಅನ್ನಿಸ್ತಾ ಇದೆ. ಬಟ್ ನೋಡೋಣ ಅಫ್ಘಾನಿಸ್ತಾನ್ ಅವರು ನಾಳೆ ನಮ್ಮ ಟೀಮ್ ಇಂಡಿಯಾಗೆ ಯಾವ ಥರ ಕಾಂಪಿಟೇಷನ್ ಕೊಡ್ತಾರೆ, ಟಕ್ಕರ್ ಕೊಡ್ತಾರೆ, ಫೈಟ್ ಕೊಡ್ತಾರೆ ಅಂತ, ಅಥವಾ ಮತ್ತೆ ಯಾವ್ದಾದ್ರು ಒನ್ ಸೈಡೆಡ್ ಆಗುತ್ತಾ ಕಾದು ನೋಡ್ಬೇಕು. ಅಷ್ಟೇ ಅಫ್ಘಾನಿಸ್ತಾನ್ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಲ್ಲ, ಇವಾಗ ಪಾಕಿಸ್ತಾನದವರು ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟು ಏನಾದರೂ ಅಂತ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಬಟ್ ನಾನು ಒಂಥರ ಚೇಸ್ ಡೌನ್ ಮಾಡಿದವರೇ ಗೆಲ್ತಾ ಇದ್ದಾರೆ. ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಅಷ್ಟೊಂದಿನ ಹೆವಿ ಸ್ಕೋರ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಕಾದು ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗೈಸ್. ನಿಮ್ಗೆ ಏನಿಸ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇಟ್ಸ್ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಇನ್ ದ ಫೈನಲ್ ಟುಮಾರೋ. ಸಿಗೋಣ, ಬಾಯ್.